ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರದವರು ಯಾರು ಇಲ್ಲ, ಯಾರು ಇಲ್ಲ. ಮುಂದಿನ ಬೆಂಚ್ ಅಲ್ಲಿ ಒಬ್ರು ಯಾರು ನೋಡಿ, ಖಾಲಿ ಖಾಲಿ. ಈಗ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಬಂದ್, ಪೊಲೀಸ್ ಅವ್ರು ಮಾತ್ರ ಬಂದಿದ್ದಾರೆ. ಈಗ ನೋಡಿ ಪೊಲೀಸ್ ಬಿಟ್ರೆ, ಐ ಜಿ ಬಿಟ್ರೆ, ಸಿಐಡಿ ಬಿಟ್ರೆ ಇನ್ಯಾರು ಇಲ್ಲ. ದಯವಿಟ್ಟು ಸರಿ ಕರೆಸಿ, ಒಂದು ಆದೇಶ ಮಾಡಿ, ಅಟ್ಲೀಸ್ಟ್ 10 ನಿಮಿಷದಲ್ಲಿ ಅದು ಬರಲಿ. ನೀವು ಅಲ್ಲಿ ಹೋಗಿ ಪಕ್ಕದ ಚೇರ್ ಬರೋವರೆಗೂ ನೀವು ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಉಪಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳಿಲ್ಲ, ಹಾಗೇನ ಇದ್ರ ಕೂತ್ಕೊಂಬೋದಾಯ್ತು. ಅಧ್ಯಕ್ಷರು ಇಲ್ದಾಗ ಉಪಾಧ್ಯಕ್ಷರು ಕೂತ್ಕೊಂಬೇಕು. ಉತ್ತರ ಕೊಡ್ತಾರೆ, ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿಗಳು ಮಾಹಿತಿ ತರಿಸ್ತಾರೆ. ನಿನ್ನೆ ಕೇಳಿದ್ರೆ ಡಿಟೇಲ್ಸ್ ಗಮನಿಸದ ಕಾರಣ ಈ ಹಗರಣ ಆಗಿರುವಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು, ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ. ಈ ರೀತಿನ ಜವಾಬ್ದಾರಿ ಪ್ರಾರಂಭ ಮಾಡ್ರಿ, ಪ್ರಾರಂಭ ಮಾಡಿ, ಪ್ರಾರಂಭ ಮಾಡ್ರಿ, ಬರ್ತಾರೆ. ಪ್ರಾರಂಭ ಮಾಡಿ, ಅಲ್ಲ ಪ್ರಾರಂಭ ಮಾಡಿ ಮಾತಾಡ್ತಾರೆ, ಬರ್ತಾರೆ, ಅವರಿಗೆಲ್ಲ ಮಾಹಿತಿ ಕೊಡ್ತಾರೆ. ಏನ್ ಮಾತಾಡಿದಾರೆ ಅಂತ ಎಲ್ಲ ಮಾಹಿತಿ ಕೊಡಿಸ್ತಾರೆ. ಅಧಿಕಾರಿ ಪ್ರಾರಂಭ ಮಾಡಿ, ಮಾಡ್ತೀರಿ ಮಾತಾಡಿ, ನಾನು ಮುಗಿಸ್ತೇನೆ ಅಂತ ಅವ್ರು ಹೇಳಿದ್ರು. ನೀವೇ ಅರ್ಥ ಟೈಮ್ ಹೇಳಿ ಕೊಡ್ಬಿಡ್ತೀರಿ. ನೀವು ಕೂತ್ಕೊಂಡ್ರಿ, ನೀವು ಕೂತ್ಕೊಂಡ್ರಿ, ಕೂತ್ಕೊಂಡ್ರಿ ಮಾತಾಡ್ತಾರೆ. ನೀವು ಕೂತ್ಕೊಂಡ್ರಿ, ನೀವು ಬರೋಕ್ಕಾಗಲ್ಲ, ನೀವು ಕೂತ್ಕೊಂಡ್ರಿ ಮಾತಾಡಕ್ ಬಿಡ್ರಿ. ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾರೆ. ಕೂತ್ಕೊಳ್ರಿ ನೀವು. ಸಿದ್ದರಾಮಯ್ಯ ವೇಸ್ಟ್ ಮಾಡ್ತೀರಿ. ನೀವು ಕೂತ್ಕೊಳ್ತೀರಿ, ದಯಮಾಡಿ ಕೂತ್ಕೊಳ್ಳಿ. ಅದಕ್ಕೆ ಜನ ನಮ್ಮನ್ನು ಇಲ್ಕೊಂಡು ಮೇಲಿಂದ ಸನ್ಮಾನ್ಯ ಅಧ್ಯಕ್ಷ, ನೀವ್ ಹೇಳೋ ಟೈಮ್ ನಾಗ ಏನ್ ಹೇಳ್ತೀರಿ ಎಲ್ಲ ಹೇಳ್ರಿ. ಉಪ ಮುಖ್ಯಮಂತ್ರಿಗಳು ಎಷ್ಟು ಹೇಳಿ ಆಪಾದನೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್ ಅವ್ರು ಯಾರಿಗೂ ಹೇಳ್ತಿರು, ಹಿಟ್ ಅಂಡ್ ರನ್. ಇವ್ರು ಹಿಟ್ ಅಂಡ್ ರನ್ ಅಲ್ಲ, ಅವ್ರು ಹಿಟ್ ಅಂಡ್ ರನ್.
ಮಾತಾಡ್ತೀವಿ. ಅಶ್ವತ್ಥ ನಾರಾಯಣ ಅವರೇ, ಸನ್ಮಾನ್ಯ ಉಪಾಧ್ಯಕ್ಷರೇ, ಸನ್ಮಾನ್ಯ ಉಪಾಧ್ಯಕ್ಷರೇ, ಸನ್ಮಾನ್ಯ ಉಪಾಧ್ಯಕ್ಷರೇ, ಕಸ ಕುಡಿಸ್ ಮಾಡ್ತಾರಲ್ಲ, ಒಂದ್ ಸೀಟ್ ಬರಕ್ಕಾಗಿಲ್ಲ, ನೀವೆಲ್ಲರೂ ಕುತ್ಕೊಡ್ರಿ. ನೀವು ಕೇಳಬೇಕು, ಕಟ್ಟಿಂದ ತೆಗೆದಾಕ್ಬೇಕು. ನೂಟಿ ಕೋರನ ಪಿತಾಮಹ ನೀನು. ಸದನ ಈ ರೀತಿ ಮಾತಾಡಕ್ಕೆ ಸದನ ನಡೆಸೋದು. ಅಲ್ಲ ಕೋವಿಡ್ ಅಲ್ಲಿ ಆಯ್ತು, ಕೋವಿಡ್ ಅಲ್ಲಿ ಲೂಟಿ ಮಾಡಿದ್ರೆ. ಸನ್ಮಾನ್ಯ ಅಧ್ಯಕ್ಷರೇ, ಸದನದ ಗೌರವವನ್ನು ಕಾಪಾಡಲಿಕ್ಕೆ ಈಗ ಮಾಡಿದರೆ ಅಧ್ಯಕ್ಷ ಅಶೋಕ್ ಒಂದು ನಿಮಿಷ ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್, ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಕೂತಿರ್ಲಿಲ್ಲ ಅಷ್ಟೊತ್ತು ಅಧ್ಯಕ್ಷ, ಉಪಮುಖ್ಯಮಂತ್ರಿಗಳು ಮಾನ್ಯ ಅಧ್ಯಕ್ಷ, ಈಗ ಸರ್ ಅವರು ನೀವು ಇವ್ರ ಹೆಸರನ್ನ ಹೆಂಗ್ ಬಳಕೆ ಮಾಡ್ಕೊಂಡ್ರು? ಯಾರು ಒಬ್ರು ಮಾತಾಡಿ, ಅವ್ರ ಹೆಂಗ್ರಿ ಚೀಫ್ ಮಿನಿಸ್ಟರ್ ನೋಟಿಸ್ ಕೊಡ್ಬೇಕಿತ್ತು? ಸದನದ ಒಬ್ಬ ಸದಸ್ಯರು ನೀವು ಯಾರು ಬೇಕಾದ್ರೆ ಬಳಕೆ ಮಾಡ್ಬೋದಾ? ಉಪಮುಖ್ಯಮಂತ್ರಿಗಳು ಸೀನಿಯರ್ ಮೆಂಬರ್, ಒಬ್ಬ ಸದಸ್ಯರ ಬಗ್ಗೆ ವಿತೌಟ್ ನೋಟಿಸ್ ನೀವು ಭ್ರಷ್ಟಾಚಾರ ನೀವು ಸದಸ್ಯ ರಕ್ಷಣೆ ಬರಬೇಕು. ಖುಷಿ ಈಗ ಪ್ರತಿಪಕ್ಷ ನಾಯಕ ಮಾತಾಡ್ತಾರೆ, ಎಲ್ಲ ಮಂತ್ರಿಗಳು ಬಳಕೆ ಮಾಡ್ಬೋದಾ? ಆಯ್ತು, ಭ್ರಷ್ಟಾಚಾರದ ಆಪರೇಷನ್ ಅಲ್ವಾ, ನಾವು ಅಡ್ಜೆಂಟ್ಮೆಂಟ್ ಮೋಷನ್ ಕೊಟ್ಟು ಚರ್ಚೆ ದಿಢೀರಂತ ಹೆಸರು ತಗೊಂಡ್ ನೀನೇ ಪಿತಾಮ ಅಂತಂದ್ರೆ ಸಿಎಂ ಎಸ್ ಹೆಂಗ್ ಹೇಳ್ತಾರೆ ಅಂತ ನಾವು ಕೇಳುದು. ಆರೋಪ ಇದೆ ಅಂತ ಹೇಳಿದ್ರಲ್ಲ, ಕೊಡಿ ಈಗ ಅಶ್ವತ್ಥ ನಾರಾಯಣ.
ನೀವೆಲ್ಲ ಕೆಳಗೆ ಕುತ್ಕೊಂಡ್ರೆ ನಾವಿಲ್ಲಿ ನೀವೆಲ್ಲ ಈಗ ಮಾನ್ಯ ಅಧ್ಯಕ್ಷರೇ ನೀವು ದಲಿತರ ಹಣವನ್ನ ಲೂಟಿ ಮಾಡಿ ಈಗ ಸಮರ್ಥನೆ ನಿಂತ್ಕೊಂಡಿದ್ದಾರೆ, ನಾಚಿಕೆ ಆಗಬೇಕು ಇವರಿಗೆ, ಸಮರ್ಥನೆ ಮಾಡ್ಕೊಳ್ಳಿದ್ದಾರೆ. ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.